ಹೊಸ ಲುಕ್ನಲ್ಲಿ ರೈಲ್ವೆ ಸ್ಟೇಷನ್. ವರಕವಿ ದರಾ ಬೇಂದ್ರೆ, ರಾಷ್ಟ್ರಕವಿ ಕುವೆಂಪು, ಶಿವರಾಮ್ ಕಾರಂತ್, ವಿಕ್ರು ಗೋಕಾಕ್, ಗಿರೀಶ್ ಕಾರ್ನಾಡ್ ಸೇರಿದಂತೆ ಹತ್ತು ಹಲವು ಸಾಹಿತಿಗಳ ಭಾವಚಿತ್ರಗಳನ್ನು ಕಟ್ಟಡದ ಗೋಡೆಗಳ ಮೇಲೆ ಚಿತ್ರಿಸಲಾಗಿದೆ. ಹಾಗಾದರೆ ನೀವು ಇದನ್ನು ಸಾಹಿತ್ಯ ಭವನ ಅಂದುಕೊಂಡಿರಬಹುದು. ಅದು ನಿಮ್ಮ ತಪ್ಪು ಕಲ್ಪನೆ. ಇದು ನಮ್ಮ ಸಾಂಸ್ಕೃತಿಕ ನಗರಿ ಧಾರವಾಡದ ರೈಲ್ವೆ ನಿಲ್ದಾಣದ ವಿಹಂಗ ನೋಟ. ಬನ್ನಿ, ಅದು ಯಾವ ರೀತಿ ಇದೆ ಅಂತ ನೋಡೋಣ. ಇದು ನಮ್ಮ ಪೇಡಾ ನಗರಿಯ ರೈಲ್ವೆ ನಿಲ್ದಾಣ. 1936 ಇಸ್ವಿನಲ್ಲಿ ಅಂದಿನ ಮದ್ರಾಸ್ ದಕ್ಷಿಣ ಮರಾಠ ರೈಲ್ವೆ ವತಿಯಿಂದ ಧಾರವಾಡದಲ್ಲಿ ರೈಲ್ವೆ ನಿಲ್ದಾಣ ನಿರ್ಮಿಸಲಾಗಿತ್ತು. ಆದರೆ ಈ ನಿಲ್ದಾಣಕ್ಕೆ ಈಗ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ನಿಲ್ದಾಣದ ಪ್ರತಿ ಗೋಡೆಗಳ ಮೇಲೆ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ನಗರಿಯ ಇತಿಹಾಸವನ್ನು ಪರಿಚಯಿಸುವ ಪ್ರಯತ್ನ ಮಾಡಲಾಗಿದೆ. ನಿಲ್ದಾಣದ ಪ್ರಯಾಣಿಕರ ಆಕರ್ಷಣೆಗಾಗಿ ಉದ್ಯಾನವನ, ದಕ್ಷಿಣ ಭಾರತದ ನಾಟ್ಯದ ವಿವಿಧ ಭಂಗಿಗಳ ಚಿತ್ರಗಳು, ಕರಾವಳಿ ಪ್ರದೇಶದ ಕಥಕಳಿ ನೃತ್ಯದ ಚಿತ್ರಗಳು, ಹೀಗೆ ಹತ್ತು ಹಲವು ಆಕರ್ಷಣೆ ಚಿತ್ರಗಳನ್ನು ಚಿತ್ರಿಸಲಾಗಿದೆ. ಚೆನ್ನಾಗಿ ರಿಲೇಟೇಷನ್ ನಡೆಸುವಂತಿದ್ದಾರೆ. ಅವಾಗಿಂತ ಬೆಟರ್ ಈಗ. ಹುಬ್ಬಳ್ಳಿ ಅಂದ್ರೆ ನೆಕ್ಸ್ಟ್ ಇದೆ. ಈಗ ನನಗೆ ಚೆನ್ನಾಗಿ ಅನ್ಸುತ್ತೆ ಎಲ್ಲಾನು ಡೆಕೋರೇಷನ್ ನೋಡಿದ್ರಿಂದ. ಹಾಗೆ ಹಂಗೆ ಸಾಹಿತಿಗಳನ್ನು ಡಿಸೈನಿಂಗ್ ಮಾಡಿದ್ದಾರೆ ಅಂದ್ರೆ ಈಗ ಎಲ್ಲಾನು ಹುಬ್ಬಳ್ಳಿಕ್ಕಿಂತ ಈಗ ಡಿಫ್ರೆಂಟ್ ಆಗಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಬೆಳೆದಂತ ಎಲ್ಲ ಅವರು ಕವಿಗಳದ್ದು ಎಲ್ಲಾನು ಅಲ್ಲಿ ಪ್ರಿಂಟೆಡ್ ಹಾಕಿದ್ದಾರೆ. ಇದರಿಂದ ರಿಲೇಟೇಷನ್ ಚೆನ್ನಾಗಿರ್ತದೆ ಅಂದ್ರೆ ಇದು ಚೆನ್ನಾಗಿ ಅನ್ಸೈತಿ. ಅಂದ್ರೆ ಬೇರೆ ಜಿಲ್ಲಾಕ್ಕಿಂತ ಕಂಪೇರೈಸ್ ಮಾಡಿದ್ರೆ ಇದು ಕ್ಲೀನ್ ಸಿಟಿ, ಕ್ಲೀನ್ ರಿಲೇಟೇಷನ್ ಆಗಿರ್ಬೋದು ಅಂತ ಹೇಳ್ಬೋದು. ಭಾಳ ಖುಷಿ ಅನ್ಸುತ್ತೆ ರೈಲ್ವೆ ಸ್ಟೇಷನ್ ನೋಡಿದ್ರೆ. ಮುಂಚೆ ಎಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ. ನಾನು ಧಾರವಾಡಕ್ಕೆ ಬಂದು ಒಂದು 10 ವರ್ಷ ಆಯ್ತು. ಮುಂಚೆ ಎಲ್ಲ ನೋಡ್ಬೇಕಾದ್ರೆ ಏನು ಇಂಪ್ರೂವ್ಮೆಂಟ್ ಇರಲಿಲ್ಲ. ಒಳಗೆ ಹೋದ್ರೆ ಭಾಳ ಕೆಟ್ಟ ಬೋರ್ ಅನ್ನಿಸ್ತಿತ್ತಿಲ್ಲ. ಅದಕ್ಕೆ ಟ್ರೈನ್ ಬರೋವರೆಗೂ ವೆಯ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಆಮೇಲೆ ಅಷ್ಟೇನು ಒಳ್ಳೆ ಸೌಕರ್ಯನೂ ಇರಲಿಲ್ಲ. ಆಮೇಲೆ ಇನ್ನೊಂದು ಸ್ಟೇಷನ್ ನೋಡಿದ್ರೆ ಈ ಥರ ಎಲ್ಲ ಧಾರವಾಡನ ಪ್ರೀತಿಸ್ಬೇಕಂತೇಳಿ ಮನಸ್ಸು ಬರ್ತೈತೆ. ಆಮೇಲೆ ಒಳಗೆಲ್ಲ ಸಾಹಿತಿಗಳ ಫೋಟೋಗಳನ್ನು ಹಾಕಿದ್ದಾರೆ, ಕಲಾವಿದರ ಫೋಟೋಗಳನ್ನ ಹಾಕಿದ್ದಾರೆ. ಖುಷಿ ಅನಿಸ್ತೈತೆ ನೋಡಿದ್ರೆ. ನಮ್ಮ ಧಾರವಾಡನೂ ಭಾಳ ಇಂಪ್ರೂವ್ ಆಗ್ಬೇಕಿರ್ತೈತಿ. ಇನ್ನೂ ಭಾಳ ತುಂಬ ವ್ಯತ್ಯಾಸ ಐತಿ. ಇಲ್ಲೆಲ್ಲ ಹೊರಗೆ ಟ್ರೈನ್ ಬರೋವರೆಗೂ ವೆಯ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಯಾಕಾರ ಈ ಸ್ಟೇಷನ್ಗೆ ಬಂದವಪ್ಪ ಅಂತಂದು ಬೇಜಾರಾಗ್ತೈತಿ. ಸ್ವಲ್ಪ ಟೈಮ್ ಕಳಿಬೋದು, ಒಂದು ಅರ್ಧ ಗಂಟೆ ಲೇಟ್ ಆಗಪ್ಪ ಅಂತಂದ್ರೂ ವೆಯ್ಟ್ ಮಾಡ್ಕೊಂಡು ಆ ಕಡೆ ಕಡ್ಕೊಂಡು ನೋಡ್ಕೊಂಡೆಲ್ಲ ಟೈಮ್ ಸ್ಪೆಂಡ್ ಮಾಡೋದು. ಈ ರೈಲ್ವೆ ನಿಲ್ದಾಣದ ನೂತನ ಕಟ್ಟಡದ ವಿನ್ಯಾಸಕ್ಕಾಗಿ ಬರೋಬ್ಬರಿ 19.95 ಕೋಟಿ ರು ವೆಚ್ಚವಾಗಿದೆ. 2 ವರ್ಷಗಳ ಹಿಂದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಮಗಾರಿಗೆ ಚಾಲನೆ ನೀಡಿದ್ದರು. ಕಾಮಗಾರಿ ಈಗ ಅಂತಿಮ ಹಂತಕ್ಕೆ ಬಂದಿದ್ದು ಬಹುತೇಕ ಮುಕ್ತಾಯ ಹಂತದಲ್ಲಿದೆ. ಈ ಕಟ್ಟಡವನ್ನು ಭಾರತೀಯ ರೈಲ್ವೆ ವಿನೂತನ ಕಲ್ಪನೆಯಡಿ ಬಯೋಫಿಲಿಕ್ ವಾಸ್ತುಶಿಲ್ಪ ಆಧರಿಸಿ ನಿರ್ಮಿಸಲಾಗಿದೆ. ಅವರು ಇದು ಮಾಡಿದ್ದಾರೆ. ಅವ್ರು ಮಾಡಿ ಅದು ನಮಗೆ ಇದನ್ನ ಇದ್ರ ಬಗ್ಗೆ ಫಂಡ್ಸ್ ಇತ್ತು ಕೊಡಿಸಿ, ಮತ್ತು ನಮ್ಮ ಜಿ ಎಮ್ ನಮ್ಮ ರೇಡಿಯೋದವರು ಎಲ್ಲ ಇಂಜಿನಿಯರ್ಸು ಇದನ್ನ ಭಾಳ ಹ್ಯಾಗ ಬೇಕಂತ ಅದು ಆರ್ಟಿಟೆಕ್ಚರ್ ತೆಗೆದ್ರು, ಮತ್ತು ಅದನ್ನು ಡಿಸೈನ್ ತೆಗಿಲಿಕ್ಕೆ ನಮ್ಮ ಮೊದಲಿನ ಜಿ ಎಮ್ ಅವರು ಅದ್ರ ಭಾಳ ಇಂಟ್ರೆಸ್ಟ್ ಇತ್ತು. ಅವರು ನಮ್ಮ ಬಿ ಆರ್ ಮಳಕೇಡ್ ಅಂತ ಸರ್ ಹತ್ರ ಅವರು ನಮ್ಮ ಇದ್ರ ಬಗ್ಗೆ ಭಾಳ ಇಂಟ್ರೆಸ್ಟ್ ತಗೊಂಡು ಎಸ್ಪೆಷಲಿ ಪೇಂಟಿಂಗ್ ಔಟ್ ಸೈಡ್ ಇನ್ನರ್ ಸೈಡ್ ಅಲ್ಲಿ ಅಲ್ಲಿ ಒಳಗೆ ನೀವು ಇದು ಗೌರ್ಮೆಂಟ್ ರೂಮ್ ಇದ್ದು ಭಾಳ ಡಿಸೈನ್ ತೆಗಿತ್ತು. ಹೊರಗೆ ಕಂಪೌಂಡ್ ಆಯ್ತು ನಮಗೆ, ಕಂಪೌಂಡ್ ಆಲ್ಮೋಸ್ಟ್ ನಮ್ಮ ಎಂಟ್ರೆನ್ಸ್ ಕಂಪೌಂಡ್ ಎಲ್ಲ ಇದು ಪೇಂಟಿಂಗ್ ಮಾಡಿದ್ವಿ. ಪೇಂಟಿಂಗ್ ನಮ್ಮವರು ಅತಿ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ವಿ. ಬಟ್ ಇದು ಎಲ್ಲರೂ ಕೊಡುಗೆ ಇದೆ, ಯಾಕೆ ನಮ್ಮ ಒಬ್ಬರದೇ ಅಂತಲ್ಲ, ಆಲ್ಮೋಸ್ಟ್ ನಮ್ಮ ರಿಲೇಟಿವ್ ಪ್ರತಿಯೊಬ್ಬರು ಇಂಜಿನಿಯರ್ಸು ಡಿ ಆರ್ ಎಮ್ ಜಿ ಎಮ್ ಸರ್ ಏನು ನಮ್ಮ ಎಂ ಪಿ ಸರ್ ಜೋಶಿ ಸರ್ ಅವ್ರದ್ದು ಕೊಡುಗೆ ಭಾಳ ದೊಡ್ಡ ಕೊಡುಗೆ ಇದೆ. ಅವ್ರ ಕಡೆಯಿಂದ ಒಂದು ಈಗ ಇನಾಗ್ರೇಷನ್ ಮೀಟಿಂಗ್ ಇದೆ, ಭಾಳ ಒಳ್ಳೆಯದಾಗಿತ್ತು, ಭಾಳ ಜನ ಕೂಡಲಿಕ್ಕೆ ಚೆನ್ನಾಗಿದೆ ಅಂತೇಳಿ. ನಮಗೆ ಒಂದು ಸ್ಟ್ಯಾಚು ಮಾಡಿದ್ದಾರೆ ನಮ್ಮ ರವೀಂದ್ರನಾಥ್ ಟ್ಯಾಗೂರ್ ಅವರು, ಅವಾಗ ಬಂದು ಇಲ್ಲಿ ಒಂದು ಬೈಟೆಕ್ಸ್ ಮಾಡಿಬಿಟ್ಟಿದ್ದಾರೆ ಹಳೆ ಸ್ಟೇಜಿನ ಇದ್ದು, ಅದನ್ನು ಇಲ್ಲಿ ಇಟ್ಕೊಂಡಿದ್ರು. ಅದನ್ನು ಜಸ್ಟ್ ಒಂದು ಫೋಟೋ ಫ್ರೇಮ್ ಇಟ್ಕೊಂಡು ಒಂದು ಜಸ್ಟ್ ಇದು ಮಾಡಿದ್ರು, ಇದು ಮಾಡಿದ್ರು. ಅದನ್ನು ಒಂದು ಗಾರ್ಡನ್ ಮಾಡಿದ್ದಾರೆ, ಗಾರ್ಡನ್ ಮಾಡಿ ಒಂದು ಸ್ಟ್ಯಾಚು ಒಂದು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ರವೀಂದ್ರನಾಥ್ ಟ್ಯಾಗೂರ್ ಇದು ಕಾಣ್ತಿತ್ತು ಸೈಡ್ ಅದು ಮಾಡಿದ್ರು. ಮತ್ತೆ ಮೊದಲೇ ಕೋಡಿದ್ರೆ ಇತ್ತ ಬರಕ್ ನಾವು ಹೆದರ್ತಿದ್ವಿ. ಒಂದೇ ಬರೀ ಕತ್ತಲಿ ಗಿತ್ತಲಿ, ಆಮೇಲೆ ಆಟೋ ಜನರಿಗೆ ಮತ್ತು ಬಸ್ ಇಸು ಅಷ್ಟೇನು ಇರಲಿಲ್ಲ. ಈಗ ನೋಡಿದ್ರೆ ಎಲ್ಲರಿಗೂ ಬೆಂಚ್ ಇದೆ ಒಳಗೆ ಕುಡಲಿಕ್ಕೆ, ಒಂದು ಶಾಂತಿ ಕುಡಿಬೋದು ಟೈಮ್. ಆಮೇಲೆ ವೇಟಿಂಗ್ ರೂಮ್ ಇದೆ. ಮಲ್ಲಿಕನಿಗಿಂತ ಈಗ ಕಂಪೇರ್ ಮಾಡಿದರೆ ಎಲ್ಲ ಮಂದಿ ಅಡ್ಡಾಡ್ತಾ ಇದ್ದಾರೆ. ಅಷ್ಟು ಜನಸಂಪರ್ಕ ಇದ್ದಿದ್ದಿಲ್ಲ. ಈಗ ನೋಡಿದರೆ ಜನಸಂಪರ್ಕ ವೈಫೈ ಅಂತರೂ ಇದನ್ನ ಹಾಕಿದ್ದಾರೆ, ಫ್ರೀ ವೈಫೈ ಹಾಕಿದ್ದಾರೆ. ಅದರಿಂದ ನಮ್ಮ ಆನ್ಲೈನ್ ಬುಕ್ಕಿಂಗ್ ಟಿಕೆಟ್, ನಮ್ಗೆ ಏನು ಆರ್ಡರ್ ಬೇಕೋ ನಾವು ಇದನ್ನು ಮಾಡ್ಕೋತಾ ಇರ್ಬೋದು. ನಮ್ಮ ಈ ವರ್ಕ್ ಅಂತರೂ ನಿಲ್ಲುವುದಿಲ್ಲ ಈ ಸ್ಟೇಷನಲ್ಲಿ. ನಮ್ಗೆ ಅದೊಂದು ಹೆಲ್ಪ್ ಆಗಿದೆ. ಅವಾಗ ಮಧ್ಯಕ್ಕೆ ಇಲ್ಲಿ ಅಷ್ಟೇ ವ್ಯವಸ್ಥೆ ಇದ್ದಿದ್ದಿಲ್ಲ. ಅವು ಬೆಂಚಸ್ಗಳೆಲ್ಲ ಹಳೆ ಮುರಿದಿದ್ದು, ಆಮೇಲೆ ಒಳಗೆ ಶಾಪುಗಳು ಇದ್ದಿದ್ದಿಲ್ಲ. ಆಮೇಲೆ ಒಂದು ವಾಟರ್ ಪ್ಯೂರಿಫೈಯರ್ ಹಾಕಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಈಗ ಟಿಕೆಟ್ ಕೌಂಟ್ರ್ 2-3 ಹೆಚ್ಚಿಗೆ ಮಾಡಿದ್ದಾರೆ. ನಮಗೆ ಹೆಮ್ಮೆ ಅನ್ನಿಸ್ತದೆ ಧಾರವಾಡ ಹಿಂಗಾಗಿದೆ ಅಂತಂದರೆ. ಇನ್ನು ಈ ನಿಲ್ದಾಣದ ಪ್ರವೇಶ ದ್ವಾರ ಹಾಗೂ ಟಿಕೆಟ್ ಬುಕಿಂಗ್ ಕಚೇರಿಗೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ನಿಲ್ದಾಣದ ಮುಂಭಾಗದ ಅಂದ ಹೆಚ್ಚಿಸಲು ಐ ಲವ್ ಧಾರವಾಡ ಎಂಬ ಫಲಕ ಅಳವಡಿಸಲಾಗಿದೆ. ಇದು ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರನ್ನು ಕೈ ಬೀಸಿ ಕರೆಯುತ್ತದೆ.
ಈಗ ಈ ಸ್ಥಳ ಪ್ರಯಾಣಿಕರ ಸೆಲ್ಫಿ ತಾಣವಾಗಿದೆ. ಒಟ್ಟಾರೆ ಧಾರವಾಡದ ನಿಲ್ದಾಣಕ್ಕೆ ಹೊಸ ಕಾಯಕಲ್ಪ ಕಲ್ಪಿಸಿದ ಕೇಂದ್ರ ಸರ್ಕಾರಕ್ಕೆ ನೈನ್ ಲೈವ್ ದಿಂದ ಒಂದು ಸಲ್ಯೂಟ್. ಉಮೇಶ್ ಬಾಡದ್, ನೈನ್ ಲೈವ್, ಧಾರವಾಡ.